ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಮೊದಲಿಗೆ ಹೆಡ್ಲೈನ್ಸ್. ನಿಮಾನ್ಸ್ಗೆ ಅಡ್ಮಿಟ್ ಮಾಡಬೇಕಾಗಿರುವವರ ಬಗ್ಗೆ ನಾನು ಮಾತನಾಡಲ್ಲ, ಅವನೊಬ್ಬ ಮಾನಸಿಕ ಅಸ್ವಸ್ಥ. ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಡಿಕೆಶಿ ಟಾಂಗ್. ಹಾವಿನ ಬುಟ್ಟಿ ಇಟ್ಕೊಂಡು ಹಾವು ಬಿಡ್ತೀನಿ ಅಂತಾರೆ, ಅದು ಬುಸ್ ಅನ್ನು ತೋಟು ಸಾಗುತ್ತೋ ನೋಡೋಣ. ಕೈ ನಾಯಕರ ಬಗ್ಗೆ ಸೋಮಶೇಖರ್ ವ್ಯಂಗ್ಯ. ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿ ಇತಿಹಾಸ ನಿರ್ಮಿಸಿದ ಕಾಶ್ಮೀರ. ಲಾಲ್ ಚೌಕ್ನ ಬಾನಂಗಳದಲ್ಲಿ ಹಾರಾಡಿದ ತಿರಂಗ, ಭಾವುಕತೆಯಲ್ಲಿ ಮಿಂದೆತ್ತ ಜನ. 73ನೇ ಗಣರಾಜ್ಯೋತ್ಸವ ಹಿನ್ನೆಲೆ ವಿದೇಶಿ ಆಟಗಾರರಿಗೆ ವಿಶೇಷ ಸಂದೇಶ ಕಳುಹಿಸಿದ ಪಿಎಂ. ಭಾರತೀಯರಿಗೆ ಕ್ರಿಸ್ ಗೇಲ್ ಜಾಂಟಿ ರೋಡ್ಸ್ನಿಂದ ಶುಭಾಶಯ. ಜೇಮ್ಸ್ ಪವರ್ಫುಲ್ ಪೋಸ್ಟರ್ ರಿಲೀಸ್. ಅಪ್ಪು ಹೊಸ ಸ್ಟೈಲ್ಗೆ ತಲೆಬಾಗಿದ ಸ್ಯಾಂಡಲ್ವುಡ್. ಸೋಲ್ಜರ್ಗೆ ಸಲಾಮ್ ಎಂದ ಅಪ್ಪು. ನಿಮಾನ್ಸ್ನಲ್ಲಿರುವವರ ಬಗ್ಗೆ ನಾನು ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿಯ ಕಾಂಗ್ರೆಸ್ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಹೈಕಮಾಂಡ್ ಅನುಮತಿ ನೀಡಿದ್ರೆ ಕರೆತರ್ತೀನಿ ಎಂಬ ಹೇಳಿಕೆಯ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನಿಮಾನ್ಸ್ನಲ್ಲಿ ಅಡ್ಮಿಟ್ ಮಾಡಬೇಕಾಗಿರುವವರ ಬಗ್ಗೆ ನಾನೇನು ಮಾತನಾಡಲು ಹೋಗಲ್ಲ ಎನ್ನುವ ಮೂಲಕ ರಮೇಶ್ ಜಾರಕಿಹೊಳಿ ಮಾನಸಿಕ ಅಸ್ವಸ್ಥ ಅಂತ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ಸಚಿವರು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಸಚಿವ ಎಸ್ ಟಿ ಸೋಮಶೇಖರ್ ಪ್ರತಿಕ್ರಿಯಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಡಿಕೆಎಸ್ ಸುಮ್ಮನೆ ಹಾವಿನ ಬುಟ್ಟಿ ಇಟ್ಕೊಂಡು ಹಾವು ಬಿಡ್ತೀನಿ ಅಂತಾರೆ ಅಷ್ಟೇ, ಹಾವಿನ ಬುಟ್ಟಿ ತೆಗೆದ್ರೆ ತಾನೇ ಗೊತ್ತಾಗೋದು ಅದು ಬುಸ್ ಅನ್ನುತ್ತಾ ಅಥವಾ ಟುಸ್ ಅನ್ನುತ್ತಾ ಅಂತ. ಹೀಗೆ ಮಾತನಾಡೋದು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ರೂಢಿಯಾಗಿದೆ, ಇದಕ್ಕೆ ನಾವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕ್ ಬಳಿ ಗಣರಾಜ್ಯೋತ್ಸವದ ತ್ರಿವರ್ಣ ಧ್ವಜ ಹಾರಿಸಿ ಇತಿಹಾಸ ನಿರ್ಮಿಸಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಕಾಶ್ಮೀರಿ ಸ್ಥಳೀಯರು ಬೃಹತ್ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡುವುದಾಗಿ ನಿನ್ನೆ ಮಾಧ್ಯಮಗಳಿಗೆ ತಿಳಿಸಿದರು. ಆ ಪ್ರಕಾರ ಇಂದು ಸಾಕಷ್ಟು ಬಿಗಿ ಬಂದೋಬಸ್ತನ ನಡುವೆ ಧ್ವಜಾರೋಹಣವನ್ನು ಲಾಲ್ ಚೌಕ್ನ ಕ್ಲಾಕ್ ಟವರ್ ಮೇಲೆ ಸಂಭ್ರಮದಿಂದ ನೆರವೇರಿಸಲಾಯಿತು. ಈ ಕ್ಷಣಗಳಿಗೆ ಸಾಕಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇದ್ದೆವು. ಲಾಲ್ ಚೌಕ್ನಲ್ಲಿ ತಿರಂಗ ಹಾರಾಟವನ್ನ ಕಂಡು ತುಂಬಾ ಸಂತೋಷವಾಗಿದೆ. ಇದು ನಮಗೆ ಅತ್ಯಂತ ಭಾವನಾತ್ಮಕವಾದ ಕ್ಷಣ ಅಂತ ಅಲ್ಲಿನ ನಿವಾಸಿಗಳು ತಿಳಿಸಿದ್ದಾರೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2021 ಪಟ್ಟಿಯಲ್ಲಿ 180 ದೇಶಗಳ ಪೈಕಿ ಭಾರತಕ್ಕೆ 85ನೇ ಸ್ಥಾನ ಲಭಿಸಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದಾಗ ಒಂದು ಸ್ಥಾನ ಉತ್ತಮಪಡಿಸಿಕೊಂಡಿದೆ. ಜರ್ಮನಿಯ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಈ ವರದಿಯನ್ನು ಸಿದ್ಧಪಡಿಸಿದ್ದು ಭಾರತದ ಪ್ರಜಾಪ್ರಭುತ್ವದ ಸ್ಥಿತಿಗತಿಯ ಬಗ್ಗೆ ವರದಿಯು ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕ ವಲಯದಲ್ಲಿ ನಡೆಯುವ ಭ್ರಷ್ಟಾಚಾರ ಕುರಿತು ಸಮೀಕ್ಷೆ ನಡೆಸಿ ಅದರ ಆಧಾರದ ಮೇಲೆ ಅಂಕಗಳನ್ನು ನೀಡಲಾಗುತ್ತೆ. ಹೆಚ್ಚು ಅಂಕ ಪಡೆದ ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರ ಕಡಿಮೆ ಅಂತ ಪರಿಗಣಿಸಲಾಗುತ್ತೆ. ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿರುವ ಚೀನಾ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ 45 ಅಂಕಗಳೊಂದಿಗೆ ಕಳಪೆ ಸಾಧನೆಯನ್ನ ಮಾಡಿದೆ. ಭಾರತ 40, ಇಂಡೋನೇಷ್ಯಾ 38, ನೆರೆಯ ಪಾಕಿಸ್ತಾನ 28 ಹಾಗೂ ಬಾಂಗ್ಲಾದೇಶ 26 ಅಂಕಗಳನ್ನು ಗಿಟ್ಟಿಸಿಕೊಂಡಿದೆ. ವೆಸ್ಟ್ ಇಂಡೀಸ್ ಸ್ಫೋಟಕ ಬ್ಯಾಟರ್ ಕ್ರಿಸ್ ಗೇಲ್ ಮತ್ತು ದಕ್ಷಿಣಾಫ್ರಿಕಾದ ಮಾಜಿ ಕ್ರಿಕೆಟಿಗ ಜಾಂಟಿ ರೋಡ್ಸ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಭಾರತೀಯರಿಗೆ ಗಣರಾಜ್ಯೋತ್ಸವದ ಶುಭ ಕೋರಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಸ್ವೀಕರಿಸಿರುವುದಾಗಿ ಈ ಇಬ್ಬರು ಕ್ರಿಕೆಟಿಗರು ತಮ್ಮ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಜಾಂಟಿ ರೋಡ್ಸ್ ಶೇರ್ ಮಾಡಿಕೊಂಡಿರುವ ಪತ್ರದಲ್ಲಿ ಮೋದಿ ಅವರು, ಈ ವರ್ಷದ ಜನವರಿ 26 ಭಾರತೀಯರಿಗೆ ಹೆಚ್ಚು ವಿಶೇಷವಾಗಿದೆ, ಹೀಗಾಗಿ ನಾನು ನಿಮಗೆ ಮತ್ತು ಭಾರತದ ಇತರ ಕೆಲವು ಸ್ನೇಹಿತರಿಗೆ ಸಂದೇಶ ಬರೆಯಲು ನಿರ್ಧರಿಸಿದ್ದೇನೆ. ಭಾರತದ ಬಗ್ಗೆ ನಿಮ್ಮ ಪ್ರೀತಿಗೆ ಕೃತಜ್ಞತೆಯ ಭಾವನೆ ಮತ್ತು ನೀವು ನಮ್ಮ ದೇಶ ಮತ್ತು ಜನರೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೀರೆಂಬ ಭರವಸೆ ಇದೆ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶದ ಕೆಲವು ರಹಸ್ಯಗಳನ್ನು ಬಿಚ್ಚಿಡಲು 2021 ಡಿಸೆಂಬರ್ 25 ಉಡಾವಣೆಯಾದ ನಾಸಾದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಖಗೋಳ ವಿಜ್ಞಾನಿಗಳು ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ 2ನೇ ಲ್ಯಾಂಗ್ರೇಜ್ ಪಾಯಿಂಟ್ ಅನ್ನು ಇದು ತಲುಪಿದ್ದು, ನಕ್ಷತ್ರಗಳು ಮಾತ್ರವಲ್ಲದೆ ಮುಂದಿನ ವಿವಿಧ ಯೋಜನೆಗಳಿಗೂ ಇದು ಸಹಕಾರಿಯಾಗಲಿದೆ. ನಿಗೂಢವಾಗಿರುವ ಕಪ್ಪು ಕುಳಿಗಳು ಮತ್ತು ಗ್ಯಾಲಕ್ಸಿಗಳ ಕೇಂದ್ರ ಸ್ಥಾನಗಳನ್ನು ಮತ್ತು ನಕ್ಷತ್ರ ಪುಂಜದಲ್ಲಿನ ರಚನೆಗಳನ್ನು ಇದರಿಂದ ತಿಳಿಯಬಹುದು ಅಂತ ಹೇಳಲಾಗ್ತಿದೆ.
ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಕ್ಯೂರಿಯಾಸಿಟಿಗೆ ತೆರೆ ಬಿದ್ದಿದೆ. ಅಪ್ಪು ಅವರು ನಟಿಸಿದ ಜೇಮ್ಸ್ ಚಿತ್ರದ ಪೋಸ್ಟರ್ ಒಂದನ್ನ ಚಿತ್ರತಂಡ ರಿಲೀಸ್ ಮಾಡಿದೆ. ಇದರಲ್ಲಿ ಪ್ಯಾರಾಮಿಲಿಟರಿ ಆಫೀಸರ್ ಆಗಿ ಕಾಣಿಸಿಕೊಂಡಿರುವ ಅಪ್ಪು ಹೊಸ ಸ್ಟೈಲ್ಗೆ ಇಡೀ ಸ್ಯಾಂಡಲ್ವುಡ್ ತಲೆಬಾಗಿದೆ. ಸಲಾಂ ಸೋಲ್ಜರ್, ದೇಶಕ್ಕೆ ನೀನೇ ಪವರ್ ಅನ್ನೋ ಸ್ಲೋಗನ್ ಹೊತ್ತು ಬಂದಿರೋ ಪೋಸ್ಟರ್ಗೆ ಅಭಿಮಾನಿಗಳು ಬಹುಪರಾಕಂತಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್. ನಮಸ್ಕಾರ.